स्वागत है आपका बी न्यूज नेशन में। मैं हूं अभिद हुसैन शेख। केंद्र और राज्य सरकार के खिलाफ बयान दिया केपीसीसी महिला अध्यक्ष पुष्पा अमरनाथ ने। आज बीजापुर शहर के कांग्रेस भवन में केपीसीसी महिला अध्यक्ष की अध्यक्षता में पुष्पा अमरनाथ ने प्रेस मीट के जरिए कहा कि इस बार कांग्रेस टिकट के लिए राज्य भर से 80 महिलाओं ने अर्जियां दाखिल की है। हमेशा कांग्रेस पार्टी महिलाओं के आरक्षण के लिए काम करती है और उन्हें समानता का हक भी कांग्रेस ने ही दिया है। 2023 में कर्नाटका में कांग्रेस को सत्ता में लाने के लिए महिला विंग काम कर रही है। महिलाओं के आरक्षण के लिए आने वाले बेलगाम के अधिवेशन में मांग की जाएगी। बीजापुर सहित राज्य भर में कई मतदाताओं के नाम डिलीट हुए हैं, इसके पीछे नजर आने वाले हाथ हैं। इस मामले पर कार्रवाई करने की मांग की केपीसीसी महिला घटक के अध्यक्ष पुष्पा अमरनाथ ने। ಬಿಜಾಪುರ ಸಿಟಿ ನಾಲ್ಕು ಜನ ಮತ್ತು ದೇವರಿಕ್ಪರಿಗೆಯಲ್ಲಿ ಅಪ್ಲಿಕೇಶನ್ಸ್ ಬಂದಿದೆ. ನಾಲ್ಕು ಕೇಳೋದಿಷ್ಟೇ ಇಲ್ಲಿ ಅವ್ರಿಗೆ ಇವ್ರಿಗೆ ಅಂತಲ್ಲ, ಯಾರಿಗೆ ಶಕ್ತಿ ಸಾಮರ್ಥ್ಯವಿದೆ. ಇಲ್ಲಿ ಜಾತಿ ಬಲ ನೋಡ್ತೇವೆ ಮತ್ತು ಅಲ್ಲಿ ಮುಖಂಡರ ಬಲ ನೋಡ್ತೇವೆ. ನಮ್ಮ ಪಕ್ಷದಿಂದ ಈಗಾಗಲೇ ನಡೀತಾ ಇದೆ, ಎಐಸಿಸಿಯಿಂದ ಕೂಡ ಸರ್ವೆ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಕೂಡ ಸರ್ವೆ ನಡೀತಾ ಇದೆ. ಅರ್ಜಿ ಹಾಕುವುದೇ ದೊಡ್ಡ ವಿಚಾರ ಇವತ್ತು. ಸಿ 2 ಲಕ್ಷ ನಮ್ಮ ಪಕ್ಷ ಇಟ್ಟಿತ್ತು ಜನರಲ್ ಕ್ಯಾಟಗರಿನಲ್ಲಿ ಮತ್ತು ಎಸ್ಸಿ ಎಸ್ಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ಷೇತ್ರಗಳಿಗೆ 1 ಲಕ್ಷವನ್ನ ನಿಗದಿ ಮಾಡಿತ್ತು. ಅಷ್ಟು ದುಡ್ಡು ಕಟ್ಟು ನಾನು ಏನಾದ್ರೂ ಆಗಿದೆಯಾ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಆ ಮತದಾರ ಪಟ್ಟಿ ಪರಿಶೀಲನೆ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಡಿಸಿ ಕಚೇರಿಯಿಂದ ನಾವು ಆ ಪಟ್ಟಿಯನ್ನು ತರಿಸಿಕೊಂಡಿದ್ದೇವೆ. ಈಗಾಗಲೇ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಡಿಲೀಷನ್ ಆಗಿದೆ, ಎಷ್ಟೆಷ್ಟು ಅಡಿಷನ್ ಆಗಿದೆ ಅಂತೇಳಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನಾವು ಮಹಿಳಾ ಕಾಂಗ್ರೆಸ್ ನಾವು ತಗೊಳ್ತೇವೆ. ಬ್ಲಾಕ್ ಮಟ್ಟದಲ್ಲಿ ಇರ್ತಕ್ಕಂಥ ಸಮಿತಿಯವರು ಆ ಒಂದು ಪಟ್ಟಿಯನ್ನು ಹೋಗಿ ಮತ್ತು ಅದ್ಬಿಟ್ಟು ಇನ್ನೆಲ್ಲರೂ ಜನರಲ್ ಆಗಿ ನಿಮ್ಮ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಈಗ ಒಂದು ಆಪ್ ಬಂದಿದೆ, ಆನ್ಲೈನ್ ನಲ್ಲಿ ನಾವು ಮೊಬೈಲ್ ನಲ್ಲಿ ಅದನ್ನ ಚೆಕ್ ಮಾಡಬಹುದು. ಆ ಮೊಬೈಲ್ ನಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಏನಾಗಿದೆ, ನೀವು ಈ ಬೂತ್ ನಲ್ಲಿ ಇದ್ದೀರಾ ಅಂದ್ರೆ ಯಾವ ಬೂತ್ ನಲ್ಲಿ ಇದ್ರೆ ಡಿಲೀಟ್ ಆಗಿದೆ ಅಥವಾ ಏನಾದ್ರು ಬೇರೆ ಆಗಿದೆ ಅಂತಕ್ಕಂತ ಮೆಸೇಜ್ ಸಿಗ್ತದೆ. ಆ ಒಂದು ಪ್ರಕ್ರಿಯೆಯನ್ನು ನಾವು ಪಕ್ಷ ಗಂಭೀರವಾಗಿ ಮಾಡಬೇಕಾಗಿದೆ. ಇವತ್ತು ಮಹಿಳಾ ಕಾಂಗ್ರೆಸ್ ಕೂಡ ಒಪ್ಪಾಗಿಲ್ಲ, ಯಾಕಂದ್ರೆ ಇವತ್ತು ಒಂದು ಗೇಟ್ ತೆಗೆದು ಅಥವಾ ಮನೆ ಬಾಗಿಲು ಬಡಿದು ತೆಗೆದಾಗ ಗಂಡಸರಿಗೆ ಸಿಗುವಂತ ಒಂದು ಆಹ್ವಾನದಲ್ಲಿ ನೀವು ನೋಡಿದೀರಿ. ಸರಿ ಸಮನಾಗಿ ಪುರುಷರಿಗೆ ಮಹಿಳೆಯರು ಕೂಡ ಪೈಪೋಟಿಯನ್ನು ನೀಡಿ ಗೆದ್ದಿರ್ತಕ್ಕಂಥ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋ ವಿಷಯನೇ, ಆದಷ್ಟು ಬೇಗ 2008 ಬಿಲ್ ಮಂಡನೆ ಆದಾಗ ಸೋನಿಯಾ ಗಾಂಧಿ ಅವರು ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಒಂದು ದಿನ ಸಂಸತ್ನಲ್ಲಿ ಮಂಡನೆ ಮಾಡಿದಾಗ ಅದಕ್ಕೆ ಅಷ್ಟೊಂದು ಬೆಂಬಲ ಸಿಕ್ಕಿರಲಿಲ್ಲ. ಯಾಕಂದ್ರೆ ಮಹಿಳೆಯರು ನಮ್ ಸಮನಾಗಿ ಬಂದ್ಬಿಡ್ತಾರೆ ಅಂದಾಗ ಎಲ್ರಿಗೂ ಆತಂಕ. ಇದು ಇನ್ನೂ ಕೂಡ ಪುರುಷ ಪ್ರಧಾನವಾದಂತ ಒಂದು ಸಮಾಜ, ಇದಕ್ಕೆ ಇಚ್ಛಾಶಕ್ತಿ ಬೇಕು. ಎಲ್ಲಾ ಪಕ್ಷಗಳು ಕೂಡ ಇದನ್ನ ಜಾರಿ ಮಾಡ್ಲಿಕ್ಕೆ ಮನಸ್ಸು ಮಾಡಬೇಕು, ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಮೋದಿ ಸರ್ಕಾರದಲ್ಲಿ ಸನ್ಮಾನ್ಯ ಮೋದಿ ಸರ್ಕಾರದಲ್ಲಿ ಇವತ್ತು ಮೆಜಾರಿಟಿ ಇದೆ, ತಮ್ಮ ಮೆಜಾರಿಟಿ ಇದೆ, ಅವ್ರಿಗೆ ಯಾವುದೇ ಬೇರೆ ಪಕ್ಷಗಳ ಅವಶ್ಯಕತೆ ಇಲ್ಲ ಜಾರಿ ಮಾಡ್ಲಿಕ್ಕೆ. ಯಾವುದೇ ಮಸೂದೆ ಆಗ್ಲಿ, ಕಾನೂನಾಗ್ಲಿ, ಮಹಿಳಾ ಮೀಸಲಾತಿ ಆಗ್ಲಿ ಜಾರಿ ಮಾಡ್ಲಿಕ್ಕೆ ಬೇರೆಯವರ ಬೆಂಬಲ ಬೇಡ, ಅವ್ರಿಗೆ ಮೆಜಾರಿಟಿ ಇದೆ. ಅವರು 2014 ಚುನಾವಣೆಯಲ್ಲಿ ಹೇಳಿದಂತಹ ಮ್ಯಾನಿಫೆಸ್ಟೋ ಪ್ರಣಾಳಿಕೆ, ಚುನಾವಣೆ ಪ್ರಣಾಳಿಕೆಯಲ್ಲಿ ಅವರ ಒಂದು ಭರವಸೆ ಏನಿತ್ತಂತಂದ್ರೆ, ನೀವು ನನ್ನ ಕೈಗೆ ಕಮಲ ಕೊಡಿ ಮಹಿಳೆಯರೇ, ಅಂದ್ರೆ ನಮ್ಗೆ ಅಧಿಕಾರವನ್ನ ಕೊಡಿ, ನೀವು ಕಮಲಕ್ಕೆ ಓಟ್ ಹಾಕ್ರಿ, ಬಿಜೆಪಿಯನ್ನ ಗೆಲ್ಸ್ತಂದ್ರಿ, ನಿಮ್ಗೆ ನಾನು ಮಹಿಳಾ ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೇಳುವಂತಹ ಒಂದು ಸಂದರ್ಭ ಇತ್ತು. ಇನ್ನೂ ಕೂಡ 2 ಬಾರಿ ಅವರು ಪ್ರಧಾನಮಂತ್ರಿ ಆದ್ರು, ಇವತ್ತಿಗೂ ಕೂಡ ಆ ಒಂದು और खबरों के लिए देखते रहिए बी न्यूज नेशन। इंग्लिश बोलना और सीखना अब हो गया है आसान, देर किस बात की। आज ही एस्पायर स्प्रिट स्पोकन इंग्लिश क्लासेस के साथ जुड़े। आज के डिजिटल और आधुनिक दुनिया में इंग्लिश सिर्फ एक भाषा नहीं बल्कि जरूरत है आपकी। घर बैठे नहीं, हमारे साथ फ्रेंडली एटमोस्फियर, फुली एक्सपीरियंस्ड ट्रेनर्स के मार्गदर्शन में पराठेदार इंग्लिश बोलकर अपना मकाम हासिल करें। अधिक जानकारी के लिए कॉन्टेक्ट करें 9945
8871764 8861222775।